नमस्कार वीक्षकरे, वेलकम टू नमस्ते इंडिया कुकिंग चैनल। इवत नम चैनल चिकन स्प्रिंग रोल हेगे नोड़ इदक्के बेकागिरुव सामग्रीगळु बोनलेस चिकन काल केजी, ईरुळ्ळि ओंदु सण्णदागि कट् माडिरुवंतह एलेकोसु ओंदु कप्, क्याप्सिकम् अर्ध कप्, सण्णदागि कट् माडिरुव कोत्तंबरि सोप्पु काल कप्, ಕಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಶ್ರಣ 2 ಟೀಸ್ಪೂನ್, ಕಾಳು ಮೆಣಸು ಪುಡಿ 1 ಟೀಸ್ಪೂನ್, ಜೀರಿಗೆ ಪುಡಿ 1 ಟೀಸ್ಪೂನ್, ಅರಿಶಿನ ಪುಡಿ 1/2 ಟೀಸ್ಪೂನ್, 1/2 ನಿಂಬೆ ಹಣ್ಣು, ಗರಂ ಮಸಾಲ 1/2 ಟೀಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನ್, ಗ್ರೀನ್ ಚಿಲ್ಲಿ ಸಾಸ್ 1 ಟೀಸ್ಪೂನ್, ಸೋಯ್ ಸಾಸ್ 1 ಟೀಸ್ಪೂನ್, ಅಜ್ವೈನ್ ಅಥವಾ ಓಂಕಾಳು 1 ಟೀಸ್ಪೂನ್, ಮೈದಾ 2 ಕಪ್। ಮೊದಲಿಗೆ ಬೋನ್ಲೆಸ್ ಚಿಕನ್ ನಲ್ಲಿ ಎಲ್ಲಾ ರೀತಿಯ ಪುಡಿಗಳನ್ನು ಹಾಕಬೇಕು। ಖಾರದ ಪುಡಿ, ಉಪ್ಪು ಎಲ್ಲಾನು ನಾನು ಈಗಾಗಲೇ ಸೇರಿಸ್ತಾ ಇದ್ದೀನಿ। ಇದರ ಜೊತೆಗೇನೆ 1/2 ನಿಂಬೆಹಣ್ಣನ್ನು ಹಾಕೊಳ್ಳೋಣ। ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಈಗ ಒಂದು ಬೌಲ್ ನಲ್ಲಿ 2 ಕಪ್ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ। 1 ಟೀಸ್ಪೂನ್ ಅಜ್ವಾನ್ ಹಾಕೊಳ್ಳೋಣ, ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ। ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಚಪಾತಿ ಹಿಟ್ ತರ ಕಲಸ್ಕೊಬೇಕು। ನೋಡಿ, ಈ ರೀತಿ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು। ಇದಾದ ಮೇಲೆ ನಾವು ಮಿಕ್ಸ್ ಮಾಡಿರುವ ಚಿಕನ್ ಅನ್ನು ಮಿಕ್ಸಿಯಲ್ಲಿ ಹಾಕಿ ಕೈಮಾ ಮಾಡ್ಕೊಳ್ಳೋಣ ಈ ರೀತಿ। ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ। ಇದರಲ್ಲಿ ಮೊದಲಿಗೆ ಈರುಳ್ಳಿ ಹಾಕೋಣ। ಈರುಳ್ಳಿನ ಸ್ವಲ್ಪ ಬಾಡಿಸಬೇಕು। ಇದಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿರುವ ಎಲೆಕೋಸನ್ನು ಸೇರಿಸೋಣ। ಇದರಲ್ಲೇ ಕ್ಯಾಪ್ಸಿಕಂ ಹಾಕ್ತಾ ಇದ್ದೀನಿ। ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸೋಣ। ಈಗ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ। ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ। ಇದರಲ್ಲಿ ಚಿಕನ್ ಕೈಮಾವನ್ನು ಸೇರಿಸ್ತಾ ಇದ್ದೀನಿ। ಕೈಮಾ ಈರುಳ್ಳಿ ತರಕಾರಿಗಳ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಕಿಸ್ತಾ ಇರಬೇಕು। ನೋಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಆಗುತ್ತೆ। ಇದರಲ್ಲಿ ಈಗ 1 ಟೀಸ್ಪೂನ್ ಸೋಯ್ ಸಾಸ್ ಸೇರಿಸೋಣ, 1 ಟೀಸ್ಪೂನ್ ಚಿಲ್ಲಿ ಸಾಸ್ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲಾನು ಹಾಕಿ ಚೆನ್ನಾಗಿ ಡ್ರೈ ಆಗಿ ಮಾಡ್ಕೊಬೇಕು। ಚಿಕನ್ ಅಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು, ಆ ರೀತಿ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು। ನೋಡಿ, ಈಗ ಸ್ಟಫಿಂಗ್ ರೆಡಿ ಆಗಿದೆ। ಇದನ್ನ ಒಂದು ಬೌಲ್ ನಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಇಡೋಣ। ಈಗ ಒಂದು ಪ್ಯಾನ್ ನಲ್ಲಿ 2 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ। ಇದರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಟವ್ ಹಚ್ಚಿಕೊಂಡು ಮೈದಾನ ಪೇಸ್ಟ್ ರೀತಿ ಮಾಡ್ಕೊಬೇಕು। ನೋಡಿ, ಈ ರೀತಿ ಮಾಡ್ಕೊಬೇಕು। ಈಗ ಕಲಸಿಟ್ಟಿರೋ ಹಿಟ್ಟನ್ನು ಈ ರೀತಿ ಸಣ್ಣ ಉಂಡೆಯನ್ನಾಗಿ ತಗೊಂಬೇಕು। ಇದನ್ನು ಎಷ್ಟು ತೆಳ್ಳಕ್ಕೆ ಆಗುತ್ತೋ ಅಷ್ಟು ತೆಳ್ಳಕ್ಕೆ ನಾವು ಅದನ್ನು ಒತ್ಕೊಬೇಕು। ಇಷ್ಟು ತೆಳ್ಳಕ್ಕಿರಬೇಕು। ಇದನ್ನು ಒಂದು ತವಾದಲ್ಲಿ ಹಾಕಿ ಚಪಾತಿ ಥರ ಬೇಯಿಸಬಾರ್ದು, ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು। ಆವಾಗಲೇ ಚಿಕನ್ ಸ್ಪ್ರಿಂಗ್ ರೋಲ್ಸ್ ಕ್ರಿಸ್ಪಿ ಆಗಿರುತ್ತೆ।
ಅಷ್ಟೆ ಇವಾಗ ರೆಡಿ ಆಯಿತು, ತೆಗೆದು ಬಿಡೋಣ. ನೋಡಿ ಈ ರೀತಿ ಇರುತ್ತೆ ಎರಡು ಕಡೆಯೂ. ಇವಾಗ ನಾವು ತಯಾರಿಸ್ಕೊಂಡಿರುವ ಮೈದಾ ಶೀಟ್ನಲ್ಲಿ ಮಧ್ಯದಲ್ಲಿ ಚಿಕನ್ ಸ್ಟಫಿಂಗನ್ನು ಈ ರೀತಿ ಅಡ್ಡವಾಗಿ ಇಡಬೇಕು. ನಾವು ಮಾಡಿರುವ ಮೈದಾ ಪೇಸ್ಟನ್ನು ತಗೊಂಡು ಅದನ್ನು ಸುತ್ತಲೂ ಹಚ್ಕೊಬೇಕು. ಅದಾದಮೇಲೆ ಹಾಗೆಯೇ ಮೊದಲಿಗೆ ಎಡಗಡೆ ಮತ್ತು ಬಲಗಡೆನ ಫೋಲ್ಡ್ ಮಾಡ್ಕೊಬೇಕು. ಹಾಗೆ ಕೆಳಗಡೆಯಿಂದ ಚಿಕನ್ ಕವರ್ ಆಗೋ ಥರ ಈ ರೀತಿ ರೋಲ್ ಮಾಡ್ಕೊಬೇಕು. ಇದೇ ಥರನೇ ನಾವು ಎಲ್ಲ ರೋಲ್ಗಳನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡ್ಕೊಬೇಕು. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಈ ರೋಲ್ಗಳನ್ನು ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ ಈ ರೀತಿ ರೋಲ್ಗಳನ್ನು ಮಾಡಿಟ್ಕೊಂಡಿದ್ದೀವಿ. ಇದನ್ನು ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡು ಅದರಲ್ಲಿ ಮೀಡಿಯಂ ಫ್ಲೇಮ್ನಲ್ಲೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಲ್ಲ ಕಡೆಯೂ ತಿರುಗಿಸ್ತಾ ಹಾಗೆ ಫ್ರೈ ಮಾಡ್ತಿರಬೇಕು. ನಾವು ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಬೇಯಿಸಬೇಕಾದ್ರೆ ಚಿಕನ್ ರೋಲ್ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇವಾಗ ನೋಡಿ ಆಗಿದೆ, ತೆಗೆದು ಬಿಡೋಣ. ಇದೇ ರೀತಿಯೇ ನಾವು ಮಾಡಿಕೊಂಡಿರುವ ಉಳಿದ ಸ್ಪ್ರಿಂಗ್ ರೋಲ್ಗಳನ್ನು ಎಣ್ಣೆಯಲ್ಲಿ ಹಾಕಿ ರೋಸ್ಟ್ ಮಾಡ್ಕೊಬೇಕು. ಇವಾಗ ಇದನ್ನು ರೆಡಿ ಆಗಿದೆ, ತೆಗೆದು ಬಿಡೋಣ. ಇವಾಗ ಬಿಸಿ ಬಿಸಿಯಾದ ಚಿಕನ್ ಸ್ಪ್ರಿಂಗ್ ರೋಲ್ ತಯಾರಾಗಿದೆ. ಒಂದನ್ನು ಕಟ್ ಮಾಡಿ ನೋಡೋಣ ಯಾವ ರೀತಿಯಾಗಿದೆ ಅಂತ. ನೋಡಿ ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಚಿಕನ್ ಸ್ಟಫಿಂಗ್ ತುಂಬ ಚೆನ್ನಾಗಿರುತ್ತೆ.